ದಡಬಡಿಸಿ ಓಡಿದ್ರು. ಹಾಲ್ನ ಬಾಗಿಲಲ್ಲೇ ಇದ್ದ ಜಿಮ್ಮಿ. ಶೋಭಾ ಅವನ ತೆಕ್ಕೆಗೆ ಬಿದ್ದು ಸಂತೋಷ, ಉದ್ವಿಗ್ನತೆ ಎರಡನ್ನೂ ತಡೆಯಲಾಗದೆ ಭೋರಿಟ್ಟು ಅಳ್ತಾ ಇದ್ಲು. ಅದರಿಂದಾಗಿ ತುಂಬಾ ಮುಜುಗರಗೊಳ್ಳುತ್ತಿದ್ದ ಜಿಮ್ಮಿ ಎರಡು ನಿಮಿಷಗಳ ನಂತರ ಅವಳ ತೆಕ್ಕೆ ಬಿಡಿಸಿಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಗಾಡ್ ಫಾದರ್ನ ಆಫೀಸ್ ರೂಮೊಳಕ್ಕೆ ಬಂದು ಗಂಭೀರವಾದ ದನಿಯಲ್ಲಿ ಆದೇಶ ನೀಡಿದ. ಕಾರ್ತಿ, ನಂಗೊಂದು ಡ್ರಿಂಕ್ ಮಾಡಿಕೊಡು, ವಿಸ್ಕಿ ಅಂದ. ಅವನ ಕೈಗಳಲ್ಲಿ ಇನ್ನೂ ಕಂಪನ ಇತ್ತು. ಒಂದು ಹೊಸ ಅಧ್ಯಾಯ ಆರಂಭ ಆಗಲಿತ್ತು. ಜಿಮ್ಮಿ ಯಾವತ್ತೂ ಹಾಗೆ ಕುಡಿದವನಲ್ಲ, ಅಷ್ಟು ಅವಸರ ಅವಸರವಾಗಿ. ಆದರೆ ಹಾಗೆ ಒಂದು ಇಡೀ ಪೆಗ್ ವಿಸ್ಕಿ ಕರುಡು ತಲುಪಿದ ನಂತರವೇ ಅವನ ಕಣ್ಣು, ಮನಸ್ಸು ಮತ್ತು ಕೈಗಳು ದೃಢ ಆಗಿದ್ದು. ಅಷ್ಟು ಹೊತ್ತಾಗಲೇ ಮುಕ್ಕಾಲು ರಾತ್ರಿ ಕಳೆದು ಬೆಳಗಿನ ಜಾವ ಆಗಿತ್ತು. ಡಾನ್ ಚಿನ್ನಮಾದಿ ರೆಡ್ಡಿಯ ಆಫೀಸಿನ ವಿಶಾಲವಾದ ಕೋಣೆಯಲ್ಲಿ ಸನ್ನಿ, ಕಾರ್ತಿ, ಜಿಮ್ಮಿ, ಕ್ಲೆಮೆಂಟ್ ಮತ್ತು ಜೈಕರ್ ಪೂಂಜಾ ಕೊಡುತ್ತಿದ್ರು. ಯಾವ ಹೊತ್ತಿಗೆ ಬೇಕಾದರೂ ಮುರಿದು ಹೋಗಬಹುದಾದಂತಹ ಒಂದು ಮೌನ ಆ ಕೋಣೆಯಲ್ಲಿತ್ತು. ಕೋಣೆಯ ಹೊರಗೆ ಹಾಲ್ನಲ್ಲಿ ಮೌಳಿ ಸಣ್ಣಗೆ ತುದಿಗಣ್ಣಲ್ಲೇ ಎಲ್ಲವನ್ನ ಗಮನಿಸ್ತಾ ಓಡಾಡ್ಕೊಂಡಿದ್ದ. ಬಹುಶಃ ಅವನಿಗೆ ಗೊತ್ತಿರಲಿಲ್ಲ, ಆ ಬಂಗಲೆಗಳ ಸಮೂಹದಿಂದ ತನ್ನನ್ನ ಹೊರಕ್ಕೆ ಹೋಗಲು ಬಿಡಕೂಡ್ದು ಅಂತ ಜೈಕರ್ ಪೂಂಜಾನ ಮಂದಿಗೆ ಆದೇಶ ನೀಡಲಾಗಿತ್ತು. ತಾನಿನ್ನು ತುಂಬಾ ದಿನ ಬದುಕೋದಿಲ್ಲ. ಒಳಗೆ ಆಫೀಸ್ ರೂಮಲ್ಲಿ ಜಿಮ್ಮಿ ಮೌನ ಬಂದಿದ್ದ. ಸೂಳೆ ಮಗ ಕಿರೀಟಿ, ದೊಡ್ಡವರು ಬದುಕೊಂಡ್ ಬಿಟ್ರು ಅಂತ ಗೊತ್ತಾದ ಕೂಡಲೇ ಅವನ ಮುಖ ಬದಲಾಗಿದ್ದನ್ನ ನೋಡ್ಬೇಕಿತ್ತು ಸನ್ನಿ ನೀನು. ನನ್ನನ್ನ ಇನ್ ಅವನು ಉಳಿಸೋದಿಲ್ಲ ಅಂತ ನಂಗೆ ಗ್ಯಾರಂಟಿ ಆಗ್ಬಿಟ್ಟಿತ್ತು. ಯಾವತ್ತಾದ್ರೂ ಲೈಫಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ವಕೀಲನಾಗಿ ವಾದಿಸಿದ್ರು ಅಷ್ಟು ಚೆನ್ನಾಗಿ ವಾದಿಸ್ತೀನೋ ಇಲ್ವೋ ಗೊತ್ತಿಲ್ಲ. ನಂಗಿರೋ ಬುದ್ಧಿನ ಎಲ್ಲ ಖರ್ಚು ಮಾಡಿದೆ. ಆಯ್ತು ಕಿರೀಟಿ, ನೀನ್ ಹೇಳಿದಕ್ಕೆಲ್ಲ ಸನ್ನಿನ ಒಪ್ಪಿಸ್ತೀನಿ. ದೊಡ್ಡವರು ಬದುಕೊಂಡಿದ್ರು ಸರಿನೇ, ಮಾದಿರೆಡ್ಡಿ ಫ್ಯಾಮಿಲಿ ನಿನ್ನ ಜೊತೆ ನಿಂತ್ಕೊಂಡು ಡ್ರಗ್ ಟ್ರೇಡ್ ನಿಭಾಯಿಸೋ ಹಾಗೆ ಮಾಡ್ತೀನಿ. ಚಿಕ್ಕ ಹುಡುಗರಾಗಿದ್ದಾಗಿಂದ ಒಟ್ಟಿಗೆ ಬೆಳೆದವರು ನಾನು ಮತ್ತೆ ಸನ್ನಿ. ನನ್ನ ಮಾತು ಯಾವತ್ತೂ ಮೀರಲ್ಲ ಅವರು. ನೀನ್ ಹೇಳಿದಲ್ಲಿಗೆ ಬಂದು ಕೊಡೋ ಹಂಗೆ ಮಾಡ್ತೀನಿ ಅಂತೆಲ್ಲ ಕೇಳಿದೆ. ಬೇರೆ ದಾರಿ ಇರಲಿಲ್ಲ ಸನ್ನಿ, ಐ ಆಮ್ ಸಾರಿ ಅಂದ ಜಿಮ್ಮಿ. ಜಿಮ್ಮಿಯ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕಿರೀಟಿಯ ಕೈಯಿಂದ ಹೀಗೆ ಬಚಾವಾಗಿ ಬರಕ್ ಸಾಧ್ಯ ಇರಲಿಲ್ಲ. ಅಲ್ಲಿ ದೊಡ್ಡವರು ಸಾವಿನೊಂದಿಗೆ ಸೆಣಸ್ತಾ ಇದ್ದಾರೆ. ಅಕಸ್ಮಾತ್ ಜಿಮ್ಮಿ ಕೂಡ ಕೊಲೆಯಾಗಿ ಹೋಗಿದ್ದಿದ್ರೆ ಆಮೇಲೆ ಏನಿತ್ತು ಫ್ಯಾಮಿಲಿಯ ಪರಿಸ್ಥಿತಿ? ಬೇಕಾದ್ದು ಪ್ರಾಮಿಸ್ ಮಾಡಿ ಬಂದಿರಲಿ ಜಿಮ್ಮಿ, ಅದು ಆ ಕ್ಷಣದ ಅವಶ್ಯಕತೆ. ಬದುಕಿ ಬಂದ ಗೆಳೆಯನನ್ನ ಹೆಮ್ಮೆಯಿಂದ ನೋಡಿದ ಸನ್ನಿ. ಸ್ವಲ್ಪ ದೂರದಲ್ಲಿ ಕೈಯಲ್ಲಿ ಫೋನ್ ಹಿಡಿದು ಕುಳಿತಿದ್ದ ಕಾರ್ತಿ ಅವರಿಬ್ಬರನ್ನೇ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಕುಳಿತಿದ್ದ. ಜಿಮ್ಮಿ ತನ್ನ ಹೆಂಡತಿಯ ಅಳುವಿಗೂ ಒಂದು ಸಮಾಧಾನ ಹೇಳದೆ ತೆಕ್ಕೆ ತಪ್ಪಿಸಿಕೊಂಡು ಕೋಣೆಯೊಳಕ್ಕೆ ಬಂದ ಕೂಡಲೇ ಬಾಗಿಲ ತನಕ ಎದ್ದೋದ ಸನ್ನಿ ಅವನನ್ನ ಅನಾಮತ್ತಾಗಿ ಬಾಚಿ ತಪ್ಪಿಕೊಂಡಿದ್ದನ್ನ ಕಾರ್ತಿ ನೋಡಿದ್ದ. ಎಲ್ಲೋ ಒಂದು ಕಡೆ ಕಾರ್ತಿಯ ಮನಸ್ಸಿನ ಆಳದಲ್ಲಿ ಸಣ್ಣದೊಂದು ಮತ್ಸರದ ಕಿರೀಟ ಮಿಸುಕಿತ್ತು. ಜಿಮ್ಮಿ ಈ ಮನೆಯಲ್ಲಿ ತನಗಿಂತ ಮುಖ್ಯವಾದವನು. ಅವನಿಗೂ ಸನ್ನಿಗೂ ಇರುವಂತಹ ಆತ್ಮೀಯತೆ ಸ್ವಂತ ತಮ್ಮನಾದ ತನಗೆ ಖಂಡಿತ ಇಲ್ಲ. ಇಲ್ಲಿ ತಾನೇಕೋ ಪರಕೀಯ ಅನ್ನಿಸ್ಬಿಡ್ತು. ಸರಿ, ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಮಾಡೋಣ. ಜಿಮ್ಮಿ, ನೀನ್ ಬರೋದಕ್ಕೆ ಸ್ವಲ್ಪ ಮುಂಚೆ ನಾನು ಪೂಂಜಾ ಕುತ್ಕೊಂಡು ಒಂದು ಲಿಸ್ಟ್ ಮಾಡಿದೀವಿ. ನೀನು ಒಂದ್ಸಲ ನೋಡು, ಒಂದ್ ಕಡೆಯಿಂದ ಮುದುಕನ ಮನೆಯನ್ನ ನಿರ್ನಾಮ ಮಾಡ್ಬಿಡ್ಬೇಕು. ಕಿರೀಟಿ ಬೆನ್ನತ್ಕೊಂಡು ನಾನೇ ಹೋಗ್ತೀನಿ. ಮಣ್ಣು ಮಾಡೋಕ್ಕೂ ಅವನೊಂದು ತುಂಡು ಸಿಗಬಾರದು. ಹಂಗ್ ಕೊಲ್ತೀನಿ ಸೂಳೆ ಮಗನ್ನ. ಉಳಿದವ್ರ ಬೆನ್ನಿಗೆ ಪೂಂಜಾ ಕ್ಲೆಮೆಂಟು ಹೋಗ್ತಾರೆ, ಏನಂತ್ಯ ಅಂತ ಕೇಳಿದ ಸನ್ನಿಯ ದನಿಯಲ್ಲಿ ಕ್ಷುದ್ಧ ಜಲಪಾತದ ಹೋರ್ನಂತ ಹೋದಿತ್ತು. ಮೈ ಗುಡ್ನೆಸ್ ಸನ್ನಿ, ಇದನ್ನೆಲ್ಲ ನೀನ್ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ಯಾ. ನಿನ್ ಜಾಗದಲ್ಲಿ ದೊಡ್ಡವರು ಇದ್ದಿದ್ರೆ ಅವ್ರಿಗೆ ಇದೊಂದು ಪಕ್ಕಾ ಬಿಸ್ನೆಸ್ ಡಿಸ್ಪ್ಯೂಟ್ ಅಂತ ಗೊತ್ತಾಗ್ತಾ ಇತ್ತು. ಅಷ್ಟೆಲ್ಲ ಜನರನ್ನ ಕೊಲ್ಲೋದು ಯಾಕೆ ಸನ್ನಿ? ಒಬ್ಬ ಕಿರೀಟಿನ ತೆಗೆದುಬಿಟ್ರೆ ಸಾಕು, ಮುದುಕ ಅವನ ಮಕ್ಕಳು ಎಲ್ಲರೂ ಕಾಲು ಮಡಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇವತ್ತು ರಕ್ತಪಾತ ಅನ್ನೋದು ಖಂಡಿತ ಸುಲಭದ ಮಾತಲ್ಲ ಅಂತ ಜಿಮ್ಮಿ ಹೇಳ್ದ. ಅವನ ದನಿಗಾಗಲೇ ಸ್ಥಿರತೆ ಬಂದ್ಬಿಟ್ಟಿತ್ತು. ಅಲ್ಲಿದ್ದ ಪೂಂಜಾ ಮತ್ತು ಕ್ಲೆಮೆಂಟ್ಗೆ ಕೂಡ ಜಿಮ್ಮಿ ಹೇಳ್ತಿರೋದು ಸರಿ ಅನ್ಸಿತ್ತು. ಆದರೆ ಸನ್ನಿ ಇನ್ನೂ ಬೋರ್ಗರೆಯುವ ಬಿರುಸಿನಲ್ಲೇ ಇದ್ದ. ಉಳಿದವ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚಿಸೋಣ. ಆದ್ರೆ ತೀರಾ ಪಕ್ಕದಲ್ಲೇ ಕೂತ್ಕೊಂಡು ಗದ್ದಾರಿ ಮಾಡಿರೋನು ಮೌಳಿ, ಅವನನ್ನು ಮಾತ್ರ ಉಳಿಸೋ ಪ್ರಶ್ನೆನೇ ಇಲ್ಲ. ಕ್ಲೆಮೆಂಟ್, ಅವನ್ ನಿನ್ ಮನುಷ್ಯ, ನೀನೇ ಗತಿ ಕಾಣಿಸ್ಬೇಕು. ಆ ಕೆಲಸ ಮೊದಲು ಮಾಡ್ಬೇಡು ಅಂದಿದ್ದ. ಕ್ಲೆಮೆಂಟ್ ಇದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಅಂದಹಾಗೆ ಸನ್ನಿ, ಲೋಕಿ ಎಲ್ಲಿ ಹೋದ? ಅವನ ಹೆಸರು ಹೇಳಿದ್ರೆ ಇಡೀ ಅಂಡರ್ವರ್ಲ್ಡ್ ನಡುಗುತ್ತೆ. ಆದರೆ ಕಿರೀಟಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡುತ್ತಿರಲಿಲ್ಲ. ಲೋಕಿ ವಿಷಯ ನನಗ್ ಬಿಡು, ಅವನನ್ನ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟ. ನಂಗ್ ಚಿಂತೆ ಆಗಿರೋದೇ ಅದು. ನಮ್ಮೆಲ್ಲರನ್ನ ಲೋಕಿ ಕಿರೀಟಿಗೆ ಮಾರ್ಬಿಟ್ನ ಅಂತ. ಹಾಗೇನಾದ್ರೂ ಲೋಕಿ ಆ ಕಡೆಗೆ ಹೋಗಿರೋದೇ ಆದ್ರೆ ನೆಮ್ಮದಿಯಾಗಿ ಬದುಕೋಕಾಗಲ್ಲ ನಾವು. ದೊಡ್ಡವ್ರಿಗೆ ಏಟ್ ಬಿತ್ತು ಅಂತ ಗೊತ್ತಾದ ಕೂಡ್ಲೆ ಹುಲಿ ಹಂಗೆ ಅಬ್ಬರಿಸಿ ನುಗ್ಬೇಕಾದವನು ಅವನು. ಅವನು ಆ ಕ್ಷಣದ ತನಕ ಪತ್ತೆ ಇಲ್ಲ ಅಂತೀರಿ? ಕಡೆ ಪಕ್ಷ ಫೋನ್ಗಾದ್ರೂ ಸಿಕ್ಕಿದ್ನ ಕೇಳ್ದ ಜಿಮ್ಮಿ. ಇಲ್ಲ, ದೊಡ್ಡವ್ರಿಗೆ ಗುಂಡು ಬಿತ್ತು ಅಂತ ಗೊತ್ತಾದ ಕ್ಷಣದಿಂದ ಇಡೀ ರಾತ್ರಿ ನಾನು ಲೋಕಿ ಇರೋ ಜಾಗಕ್ಕೆ ಫೋನ್ ಮಾಡ್ತಾನೆ ಇದ್ದೀನಿ. ಅವನು ಫೋನ್ ತೆಗಿತಾ ಇಲ್ಲ. ಮನೇಲಿ ಇದಾನೋ ಇಲ್ವೋ ಗೊತ್ತಿಲ್ಲ. ಅಪ್ಪನಿಗೆ ಕೈ ಹಾಕೋಕ್ಕೂ ಮುಂಚೆನೆ
ಕಿರೀಟಿ ಲೋಕಿನ ಮುಗಿಸ್ಬಿಟ್ನ ಅಂತ ನಂಗೊಂದು ಅನುಮಾನ ಇದೆ. ಸನ್ನಿ ಹೇಳ್ದ, ಡೋಂಟ್ ಇಮ್ಯಾಜಿನ್ ಥಿಂಗ್ಸ್ ಸನ್ನಿ. ಲೋಕಿನ ಮುಗಿಸೋದು ಅಂದ್ರೆ ಇಡೀ ಅಂಡರ್ವರ್ಲ್ಡ್ ನಲ್ಲಿ ಅರ್ಧ ಜನನ ಕೊಂದು ಬಿಡೋದು ಅನ್ನಂಗಾಗುತ್ತೆ. ಅವನನ್ನ ಮುಗಿಸೋದಕ್ಕೆ ಪೊಲೀಸರಿಗೂ ಸಾಧ್ಯ ಇಲ್ಲ. ಕಾರ್ತಿ, ನೀನು ಲೋಕಿ ನಂಬರ್ ಟ್ರೈ ಮಾಡ್ತಾ ಇರು, 15 ನಿಮಿಷಕ್ಕೊಂದ್ಸಲ ರಿಂಗ್ ಮಾಡ್ತಾ ಇರು ಅಂದ ಜಿಮ್ಮಿ. ಅವನು ಹೇಳಿದ್ದನ್ನ ನಿಷ್ಠೆಯಿಂದ ಸ್ವೀಕರಿಸಿದವನಂತೆ ಕಾರ್ತಿ ಲೋಕಿಯ ನಂಬರ್ ಡಯಲ್ ಮಾಡ್ತಲೇ ಇದ್ದ, ಪ್ರತಿ 15 ನಿಮಿಷಗಳಿಗೊಮ್ಮೆ. ಆದರೆ ಫೋನ್ ರಿಸೀವ್ ಮಾಡಿಕೊಳ್ಳೋಕೆ ಲೋಕಿ ಎಲ್ಲಿದ್ದ? ಅವನ ಈ ಲೋಕದಲ್ಲೇ ಇರಲಿಲ್ಲ. ಸರಿ, ನೀನೀಗ ಏನ್ ಮಾಡೋಣ ಅಂತ್ಯ ಅದನ್ನ ಹೇಳು, ನೀನ್ ಹೇಳ್ದಾಗೆ ಮಾಡೋಣ ಅಂತ ಸಿಡಿಕ್ದ ಸನ್ನಿ. ಜಿಮ್ಮಿ ಸಹನೆ ಕಳ್ಕೊಳ್ಳಿಲ್ಲ. ಇನ್ನೊಂದು ಚಿಕ್ಕ ಪೆಗ್ನಷ್ಟು ವಿಸ್ಕಿನ ಗಂಟ್ಲಿಗೆ ಸುರ್ಕೊಂಡು ತಣ್ಣನೆಯ ದನೆಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಸನ್ನಿ, ದೊಡ್ಡವ್ರು ಪೂರ್ತಿ ರೆಡಿಯಾಗಿ ಆಸ್ಪತ್ರೆಯಿಂದ ವಾಪಸ್ ಬರೋ ತನಕ ಕಿರೀಟಿ ಜೊತೆ ಮಾತುಕತೆ ಕೂತ್ಕೊಳ್ಳೋಣ. ತೀರಾ ಅನಿವಾರ್ಯ ಅನ್ಸಿದ್ರೆ ಅವನ್ ಹೇಳಿದ್ದಕ್ಕೆ ಒಪ್ಕೊಂಡು ಬಿಡೋಣ. ಒಂದ್ಸಲ ದೊಡ್ಡವ್ರು ಎದ್ ಕೂತ್ರೆ ಅಂದ್ರೆ ಆ ಮಾತೇ ಬೇರೆ. ಅವರು ಏನ್ ನಿರ್ಧಾರ ತಗೋತಾರೋ ಅದೇ ಫೈನಲ್. ಅವ್ರು ತಗೊಂಡ ನಿರ್ಧಾರಕ್ಕೆ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ, ಇಡೀ ಬೆಂಗಳೂರಿನ ಅಂಡರ್ವರ್ಲ್ಡ್ ತಲೆಬಾಗುತ್ತೆ ಅಂತ. ತಕ್ಷಣ ಸನ್ನಿಗೆ ಸಿಟ್ಟು ಬಂತು ಎಂಬುದು ಅವನಿಗಷ್ಟೇ ಅಲ್ಲ, ಕಾರ್ತಿಗೂ ಅರಿವಾಯ್ತು. ಈ ಕಿರೀಟಿನ ನಾನೊಬ್ನೇ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂತ್ಯ. ಸನ್ನಿಯ ದನಿಯಲ್ಲಿ ಅಸಹನೆಯ ಸಿಡಿಲಿತ್ತು. ಜಿಮ್ಮಿ ಅವನ ಕಣ್ಣುಗಳ ಒಳಕ್ಕೆ ನೇರವಾಗಿ ನೋಡಿ ಮಾತಾಡ್ದ. 100% ನಿಂಗಿರೋ ತಾಕತ್ತಿನ ಮುಂದೆ ಕಿರೀಟಿ ಯಾವ ಲೆಕ್ಕನೂ ಅಲ್ಲ. ಡಾನ್ ಚಿನ್ನವಾದಿ ರೆಡ್ಡಿ ಫ್ಯಾಮಿಲಿಗೆ ಅದ್ಭುತವಾದ ತಾಕತ್ತಿದೆ. ಕ್ಲೆಮೆಂಟ್ ಮತ್ತು ಪೂಂಜಾ ಇಲ್ಲ ಇದ್ದಾರೆ. ಯುದ್ಧ ಆಗಿ ಬಿಡುತ್ತೆ ಅನ್ನೋದಾದ್ರೆ ಒಂದು ವಾರದೊಳಗಾಗಿ 800 ಜನ ಹುಡುಗರನ್ನ ತಂದು ನಿಲ್ಲಿಸ್ಬಿಡೋ ಕೆಪಾಸಿಟಿ ಅವ್ರಿಗಿದೆ. ಆದ್ರೆ ರಕ್ತ ಹರಿಸೋದು ಅಂದ್ರೆ ಸುಮ್ಮನೆ ಸನ್ನಿ, ಇಡೀ ಅಂಡರ್ವರ್ಲ್ಡ್ಗೆ ಸಿಡಿಲು ಬಡದ ಹಾಗಾಗುತ್ತೆ. ಇವತ್ತಿನ ತನಕ ನಿರಾತಂಕವಾಗಿ ನಡೀತಾ ಬಂದಿರೋ ಎಲ್ಲಾ ದಂಧೆಗಳ ಮೇಲೂ ಪೊಲೀಸರು ಮುರ್ಕೊಂಡು ಬೀಳ್ತಾರೆ. ನಾವು ಕಿರೀಟಿ ಮೈದಾನ ಯುದ್ಧ ಗೆದ್ದೇ ಗೆಲ್ತೀವಿ, ಆದ್ರೆ ಬೇರೆ ಫ್ಯಾಮಿಲಿಗಳ ದೃಷ್ಟಿಯಲ್ಲಿ ತುಂಬಾ ಕೆಟ್ಟವರಾಗಿ ಹೋಗ್ತೀವಿ. ಅದು ಖಂಡಿತವಾಗಿಯೂ ದೊಡ್ಡವ್ರಿಗೆ ಇಷ್ಟ ಆಗಲ್ಲ. ಜಿಮ್ಮಿ ಅದನಿಯಲ್ಲಿ ಸಂಕೋಚವಿರಲಿಲ್ಲ. ಅಕಸ್ಮಾತ್ ದೊಡ್ಡವ್ರು ಸತ್ತೋದ್ರು ಅಂತ ಇಟ್ಕೋ, ಅವಾಗೇನ್ ಮಾಡ್ತೀಯಾ? ತಟ್ಟನೆ ಕೇಳ್ದ ಸನ್ನಿ. ಆಗ್ಲೂ ನೀನು ಕಿರೀಟಿ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಡ್ರಗ್ ಟ್ರೇಡ್ ಸಂಭಾಳಿಸು ಅಂತಾನೆ ಹೇಳ್ತೀನಿ. ದೊಡ್ಡವ್ರು ಇಲ್ಲ ಅಂದ್ಮೇಲೆ ಮಾದಿರೆಡ್ಡಿ ಫ್ಯಾಮಿಲಿಯ ಅರ್ಧ ತಾಕತ್ತೆ ಇಲ್ಲ ಅನ್ನೋಕಾಗ್ಬಿಡುತ್ತೆ. ಅದು ಗೊತ್ತಾಗಿದ್ದ ಹಾಗೇನೆ ಬೆಂಗಳೂರಿನಲ್ಲಿರೋ ಇತರೆ ಫ್ಯಾಮಿಲಿಗಳು ಕೂಲ್ ಆಗಿ ಮುತ್ಕನ್ ಜೊತೆಗೆ ಕಿರೀಟಿ ಜೊತೆಗೆ ಸೇರ್ಕೊಂಡು ಡ್ರಗ್ ಟ್ರೇಡ್ ಮಾಡ್ಬಿಡ್ತವೆ. ಯಾರಿಗೂ ಕಿರೀಟಿ ಜೊತೆ ಬಡದಾಡೋ ಆಸಕ್ತಿ ಇರೋದಿಲ್ಲ. ಅಕಸ್ಮಾತ್ ದೊಡ್ಡವ್ರು ತೀರ್ಕೊಂಡಿದ್ದೆ ಆದ್ರೆ ಸನ್ನಿ, ಬೇರೆ ದಾರಿ ಇಲ್ಲ. ನೀನು ಕೂತ್ಕೊಂಡು ಕಿರೀಟಿ ಜೊತೆ ಒಪ್ಪಂದ ಮಾಡ್ಕೊ, ಆಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡು ಅಂತ ಹೇಳ್ದ ಜಿಮ್ಮಿ. ಸನ್ನಿಯ ಮುಖದಲ್ಲಿ ಆವೇಶ, ಆಕ್ರೋಶ, ದುಡುಕಗಳ ಪ್ರವಾಹವೇ ಉಬುಕಿ ಬಂದಂತಾಗಿತ್ತು. ಬಹಳ ಚೆನ್ನಾಗಿ ಹೇಳ್ದೆ, ಗುಂಡು ಬಿದ್ದಿರೋದು ನಿಮ್ಮಪ್ಪಂಗಲ್ಲ ನೋಡು. ಸನ್ನಿಯ ಮಾತು ಅವಶ್ಯಕ್ಕಿಂತ ಹೆಚ್ಚಿನ ಆಕ್ರೋಶದೊಂದಿಗೆ ಹೊರಬಿದ್ದಿತ್ತು. ಕಾರ್ತಿಯು ಸೇರಿದಂತೆ ಅಲ್ಲಿದ್ದವರೆಲ್ಲ ಅವನ ಮಾತಿಗೆ ಬೆಚ್ಚು ಬಿದ್ದಿದ್ರು. ಆದರೆ ಜಿಮ್ಮಿ ಪೇಷನ್ಸ್ ಕಳ್ಕೊಂಡಿರಲಿಲ್ಲ. ಸನ್ನಿ, ಗುಂಡು ಬಿದ್ದಿರೋದು ನಮ್ಮಪ್ಪಂಗಲ್ಲ ನಿಜ, ಆದರೆ ನಮ್ಮಪ್ಪನಿಗಿಂತ ಹೆಚ್ಚು ನಾನು ಡಾನ್ ಚಿನ್ನಮಾದಿ ರೆಡ್ಡಿಯ ಮಗ. ಅವರ ನೆರಳಲ್ಲಿ ಬೆಳೆದಿದ್ದೀನಿ. ನಿನಗಿಂತ ಇಲ್ಲಿ ಕೂತಿರೋ ಕಾರ್ತಿಗಿಂತ ಹೆಚ್ಚು ಅವರ ಋಣದಲ್ಲಿದ್ದೀನಿ. ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗಿಲ್ಲ. ನಾವು ಮಾತಾಡ್ತಿರೋದು ಕಸುಬಿನ ವಿಷಯ. ಇಲ್ಲಿ ದ್ವೇಷಕ್ಕೆ ಅರ್ಥವೇ ಇಲ್ಲ. ಇದು ಪ್ಯೂರ್ ಬಿಸ್ನೆಸ್. ಪರ್ಸ್ನಲ್ ಆಗಿ ಮಾತಾಡುವಂತ್ಯಾ? ಹೇಳ್ತೀನಿ ಕೇಳು. ಇವತ್ತೇ ಸೂರ್ಯ ಹುಟ್ಟೋದ್ರೊಳಗಾಗಿ ಆ ಚಂದ್ರಹಾಸ ನಾಯ್ಡು ಅನ್ನೋ ಮುದುಕನ ಮನೆ ಹೊಕ್ಕು ಅಲ್ಲಿರೋರ್ನೆಲ್ಲ ಕೊಂದು ಆಮೇಲೆ ಕಿರೀಟಿ ಅನ್ನೋ ಸೂಳೆ ಮಗನ ಕೊಂದಾಕ್ಬೇಕು ಅಂತೀನಿ. ನೆನಪಿರ್ಲಿ, ನಿನಗಿಂತ ಹೆಚ್ಚಾಗಿ ನಾನು ಡಾನ್ ಚಿನ್ನಮಾದಿ ರೆಡ್ಡಿಯ ಮಗ. ಹೀ ಇಸ್ ಮೈ ಗಾಡ್ ಫಾದರ್ ಅಂತ ಅಂದ್ಬಿಟ್ಟ ಜಿಮ್ಮಿ. ಜಿಮ್ಮಿ ಪ್ಲೀಸ್, ನಾನು ಆ ಅರ್ಥದಲ್ಲಿ ಅಂದಿಲ್ಲ ಅಂತ ತಕ್ಷಣ ಸನ್ನಿ ತನ್ನ ತಪ್ಪನ್ನ ತಿದ್ದುಕೊಂಡನಾದ್ರೂ ರಕ್ತ ರಕ್ತಾನೆ, ಋಣ ಋಣಾನೆ ಅಂತ ಅಲ್ಲಿದ್ದವ್ರಿಗೆಲ್ಲ ಅನ್ಸ್ಬಿಡ್ತು. ಸ್ವಲ್ಪ ಹೊತ್ತು ಅಲ್ಲೊಂದು ಅಸಹನೀಯವಾದ ಮೌನ ಹರಡಿತ್ತು. ಸನ್ನಿಯ ಮುಖದಲ್ಲಿ ದುಡುಕು ಮುಗಿದ ಮೇಲಿನ ಪಶ್ಚಾತ್ತಾಪದ ಕವಳಿಕೆಗಳಿದ್ವು. ಸ್ವಲ್ಪ ಹೊತ್ತು ಚೇತರಿಸಿಕೊಂಡವನಂತಿದ್ದು ಆಮೇಲೆ ಅವನು ಮಾತಾಡ್ದ. ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ದೊಡ್ಡವರು ಎದ್ ಬಂದು ಒಂದು ನಿರ್ಣಯಕ್ಕೆ ಬರೋ ತನಕ ಸುಮ್ಮನೆ ಇದ್ಬಿಡೋಣ. ಆದ್ರೆ ಜಿಮ್ಮಿ, ನೀನಿನ್ನೂ ಈ ಮನೆ ಬಿಟ್ಟು ಕದ್ಲೋದ್ ಬೇಡ. ಯಾವ ರಿಸ್ಕೂ ತಗೋಬೇಡ. ನನ್ನ ಕಣ್ಣೆದ್ರಿಗೆ ಇರು. ನಂಗೊತ್ತು ಕಿರೀಟಿ ಎಂಥವನೇ ಆದ್ರೂ ತೀರಾ ಮನೆಯವ್ರಿಗೆ ಕೈ ಇಡೋದಿಲ್ಲ. ಆದ್ರೂ ನಮ್ಮ ಎಚ್ಚರದಲ್ಲಿ ನಾವಿರೋಣ. ಕಾರ್ತಿ ಹುಷಾರಾಗಿರ್ಲಿ. ಪೂಂಜಾ ಕರ್ಕೊಂಡು ಬಂದಿರೋ ಜನ ಇನ್ನು ನಮ್ಮ ಕಾಂಪೌಂಡ್ ಕಾಯೋದ್ ಬೇಡ. ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲವರು ಇದ್ರೆ ಸ್ವಲ್ಪ ಸಾಕು. ಉಳಿದ ಹುಡುಗರು ಸಿಟಿಲಿ ರೌಂಡಿಂಗ್ ಶುರು ಮಾಡ್ಲಿ. ಚಿನ್ನಮಾದಿ ರೆಡ್ಡಿ ಮೈ ಮೇಲೆ ಕೈ ಹಾಕಿದ್ರೆ ಏನ್ ಗತಿ ಆಗುತ್ತೆ ಅಂತ ಮುದ್ಕೊಂಡ್ ಗೊತ್ತಾಗ್ಲಿ. ಮೊದಲು ಮೌಳಿ ವಿಷಯನ ಕ್ಲೆಮೆಂಟ್ ಸೆಟಲ್ ಮಾಡ್ಲಿ. ಆಮೇಲೆ ಕ್ಲೆಮೆಂಟ್ ಕಡೆಯ ಹುಡುಗರು ಬಂದು ನಮ್ಮ ಮನೆ ಸುತ್ತ ಸೆಟಲ್ ಆಗ್ಲಿ. ಜಿಮ್ಮಿ, ನೀನ್ ಇನ್ನೊಂದು ಪೆಗ್ ಹಾಕಿ ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡು. ಎದ್ದ ತಕ್ಷಣ ಕಿರೀಟಿನ ಅಥವಾ ಮುದುಕನ್ ಫ್ಯಾಮಿಲಿ ಕಡೆಯವ್ರನ್ನ ಮಾತಾಡಿಸು. ವ್ಯವಹಾರದ ಮಾತು ಶುರುವಾಗ್ಲಿ. ಕೊಡೋದು ತಗೊಳ್ಳೋದು ಏನೇನು ಅಂತ ಮಾತು ಶುರು ಇಟ್ಕೋ. ಕಾರ್ತಿ, ನೀನು ಬೆಳಗಾಗ್ತಾ ಇದ್ದ ಹಾಗೇನೆ
ಕ್ಲೈಮೆಂಟ್ ಕಡೆ ಹುಡುಗರನ್ನ ಕರ್ಕೊಂಡು ಲೋಕಿನ ಟ್ರೇಸ್ ಮಾಡು. ಇವಾಗಲೇ ಅವನು ವೆಪನ್ ಕೈಗೆತ್ಕೊಂಡು ಆ ಕಿರೀಟಿನ ಹುಡುಕೊಂಡು ತಿರುಗ್ತಾ ಇದ್ದಾನೋ ಏನೋ ನಂಗೂ ಗೊತ್ತಿಲ್ಲ. ಯುದ್ಧಕ್ಕೆ ಅಂತ ನಿಂದ್ರೆ ಮನುಷ್ಯನೇ ಅಲ್ಲ ಲೋಕಿ. ಎಲ್ಲಿದ್ರೂ ಅವನು ದಿನಕ್ಕೆ ಒಂದ್ಸಲ ಮನೆಗೆ ಹೋಗೇ ಹೋಗ್ತಾನೆ. ಅವನಿಗೋಸ್ಕರ ನೀನು ಅಲ್ಲೇ ವೆಯ್ಟ್ ಮಾಡು. ಆದೇಶಗಳನ್ನ ಜಾರಿ ಮಾಡ್ತಾ ಇದ್ದ ಸನ್ನಿ. ಬೇಡ ಬೇಡ, ಇದರಲ್ಲೆಲ್ಲ ಕಾರ್ತಿ ಇನ್ವಾಲ್ವ್ ಆಗೋದು ಬೇಡ ಅಂತ ಅಂದ್ಬಿಟ್ಟ ಜಿಮ್ಮಿ. ಅದು ಸನ್ನಿಗೂ ಸರಿ ಅನ್ನಿಸ್ತು, ಅವನು ಹಠಕ್ಕೆ ಬೀಳಲಿಲ್ಲ ಈ ಸತಿ. ಆದರೆ ಕಾರ್ತಿ ಫೋನ್ ಅಟೆಂಡ್ ಮಾಡ್ತಾ ಇರಲಿ, ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು ಅಂತ ಹೇಳ್ದ ಜಿಮ್ಮಿ. ಕಾರ್ತಿ ಮಾತಾಡಲಿಲ್ಲ. ಯಾಕೋ ಅವನಿಗೆ ತುಂಬ ಅವಮಾನ ಆದಂತಾಯ್ತು. ಇವರಿಬ್ಬರೇ ಕುಳಿತು ನೀನ್ ಯಾವುದಕ್ಕೂ ಬರಬೇಡ, ಸುಮ್ಮನೆ ಫೋನ್ ನೋಡ್ಕೋ ಸಾಕು ಅಂತ ಹೇಳಿದ ಹಾಗಾಯ್ತು. ಕ್ಲೆಮೆಂಟ್ ತನ್ನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಪೂಂಜಾ ಮುಖದಲ್ಲಿ ಅವಹೇಳನಾಯ್ತ. ವೈ ಇಮ್ಯಾಜಿನ್ ಥಿಂಗ್ಸ್ ಹಾಗಂದ್ಕೊಂಡವನೇ ಅವನು ಲೋಕಿಯ ನಂಬರ್ ಡಯಲ್ ಮಾಡ್ದ. ಫೋನು ಅತ್ತ ಕಡೆ ರಿಂಗ್ ಆಗಿ ಆಗಿ ಸುಮ್ಮನೆ ಆಗ್ತಾನೆ ಇತ್ತು. ಕಾರ್ತಿಯು ಸೇರಿದಂತೆ ಯಾರಿಗೂ ಗೊತ್ತಿರದಲ್ಲೇ ಇದ್ದ ಸಂಗತಿ ಅಂತಂದ್ರೆ, ಲೋಕಿಯ ಬಲಿಷ್ಠ ದೇಹ ಆ ಹೊತ್ತಿಗಾಗಲೇ ಸಣ್ಣಗೆ ಕೊಳೆತು ನೀರಾಗ್ತಾ ಇತ್ತು. ಅಲ್ಲಿ ಡಾನ್ ಚಿನ್ನಮಾದಿ ರೆಡ್ಡಿಯ ಎದೆಯಲ್ಲಿ ಯಾಕೋ ಚಳುಕು ಕಾಣಿಸ್ಕೊಂಡಿತು. ಆ ರಾತ್ರಿ ಕ್ಲೆಮೆಂಟ್ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಅವನ ದೊಡ್ಡ ಮಂಚದ ತುದಿಯಲ್ಲಿ ಅವನ ಹೆಂಡತಿ ಮೈ ಕವುಚ್ಕೊಂಡು ಗಾಢ ನಿದ್ರೆಯಲ್ಲಿದ್ದಳು. ಎಷ್ಟು ದಿನಗಳಾದವಲ್ಲ ಇವಳನ್ನ ಮುಟ್ಟಿ ಅಂದ್ಕೊಂಡ. ಹೊರಗೆ ಇನ್ನೂ ಮನಸ್ಸಿಗೆ ಕತ್ತಲೆ ಇತ್ತು. ಸಾಮಾನ್ಯವಾಗಿ ಹಾಗೆ ಬೇಗ ಎದ್ದು ಕುಳಿತ ದಿನ ಕ್ಲೆಮೆಂಟ್ಗೆ ಸಣ್ಣಗೆ ಹಸಿವಾಗುತ್ತೆ. ಅವನು ಹೆಂಡತಿಯನ್ನ ಎಬ್ಸೋದಿಲ್ಲ, ಗುಡ್ ಹಸ್ಬೆಂಡ್. ಅಡಿಗೆ ಮನೆಗೆ ಹೋಗಿ ಸುಲಿದ ಮೂಸಂಬಿಯನ್ನ ರೆಫ್ರಿಜರೇಟರ್ನಿಂದ ತೆಗೆದು ಅದನ್ನ ಜ್ಯೂಸರ್ಗೆ ಹಾಕೊಂಡು ದೊಡ್ಡ ಕಪ್ಪಿನ ತುಂಬ ಜ್ಯೂಸ್ ಮಾಡ್ಕೋತಾನೆ. ಅದಕ್ಕೆ 2 ಸ್ಪೂನಿನ ಜೇನು. ಆಮೇಲೆ ತನ್ನ ಮನೆಯ ನೆಲಮಾಳಿಗೆಗೆ ನಡೆದು ಹೋಗಿ ಅಲ್ಲಿರುವ ಅವನ ಖಾಸಗಿ ಜಿಮ್ನಲ್ಲಿ ಅನಾಮತ್ತು 3 ತಾಸು ತನ್ನ 48 ದೈತ್ಯ ದೇಹವನ್ನ ದಂಡಿಸ್ತಾನೆ. ಅದಕ್ಕೆ ಅಲ್ವಾ ಆ ವಿಗ್ರಹ ಹಾಗೆ ಉಳಿದಿರೋದು. ಎಂಥ ಹರಿತವಾದ ಮಚ್ಚಾದ್ರೂ ಸರಿನೇ, ಕುತ್ತಿಗೆಯ ಹಿಂಭಾಗಕ್ಕೆ ಯಾರಾದ್ರೂ ಬೀಸಿ ಬಡಿದ್ರೆ ಅದು ಪುಟಿದು ಹಿಂದಕ್ಕೆ ಹೋದೀತೆ ಹೊರತು ಕ್ಲೆಮೆಂಟ್ ಸಾಯೋದಿಲ್ಲ. ಅವನು ಮೊದಲಿಂದ ಮೈ ಬೆಳೆಸಿದ್ದೆ ಹಾಗೆ, ದಿನಕ್ಕೆ 3 ಸಲ ಅದನ್ನ ನಿರ್ದಯವಾಗಿ ದಂಡಿಸಿ. ಇವತ್ತಿನ ಈ ವಯಸ್ಸಿನಲ್ಲೂ ಸೆಬಾಸ್ಟಿಯನ್ ಕ್ಲೆಮೆಂಟ್ ಕಾರ್ತಿಯ ವಯಸ್ಸಿನ ದಿಟ್ಟ ದೇಹದ 4 ಜನ ಹುಡುಗರೊಂದಿಗೆ ಒಬ್ಬನೇ ಬಡಿದಾಡಬಲ್ಲ. ಮೂಸಂಬಿ ಜ್ಯೂಸ್ ಕುಡಿದು ನೆಲಮಾಳಿಗೆಯ ಮೆಟ್ಟಿಲುಗಳನ್ನ ಇಳಿಯತೊಡಗಿದವನು ಅವತ್ತಿನ ಕೆಲಸಗಳೇನಿದೆ ಅಂತ ಥಿಂಕ್ ಮಾಡ್ತಾ ಇದ್ದ. ಇವತ್ತು ಮೌಳಿಯ ವಿಷಯ ಬಗೆಹರಿದೋಗ್ಬೇಕು. ಡಾನ್ ಚಿನ್ನಮಾದಿ ರೆಡ್ಡಿಯ ಗೈರು ಹಾಜರಿಯಲ್ಲಿ ಸನ್ನಿ ಕೊಟ್ಟ ಅಪ್ಪಣೆಯೇ ಅಂತಿಮ. ಅವನನ್ನು ತಾನೇ ಮುಗಿಸ್ಬೇಕು, ತಲೆ ಕೊಡುಕೊಂಡ ಕ್ಲೆಮೆಂಟ್. ಯಾಕೋ ಮುಖದಲ್ಲಿ ಅಸಮಾಧಾನದ ಗೆರೆಗಳಿದ್ವು. ಮೌಳಿ ತನ್ನದೇ ಹುಡುಗ, ತಾನೇ ಬೆಳೆಸಿದವನು, ಅಂಥವನು ತನ್ನ ಕೈಯಲ್ಲೇ ಸಾಯ್ಬೇಕಲ್ಲ ಎಂಬ ಬೇಸರ. ತಾನೇ ತಂದು ಡಾನ್ ಚಿನ್ನಮಾದಿ ರೆಡ್ಡಿಯ ಬಾಡಿಗಾರ್ಡ್ ಕೆಲಸಕ್ಕೆ ಅಂತ ನೇಮಿಸಿದ್ರು, ಅಂಥವನು ಈಗ ಮಾಡ್ಬಿಟ್ನಲ್ಲ ಎಂಬ ಬೇಸರವೂ ಅಲ್ಲ. ಅಂಡರ್ವರ್ಲ್ಡ್ನಲ್ಲಿ ದ್ರೋಹ ಹೊಸದೇನಲ್ಲ. ಅವನನ್ನ ಆರಿಸಿ ತಂದು ಚಿನ್ನಮಾದಿ ರೆಡ್ಡಿಯ ಪ್ರಾಣ ಕಾಯಲು ಕೂರಿಸಿದಾಗ ಎಲ್ಲಾ ತರಹದ ಎಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದ. ಮೌಳಿ ಎಲ್ಲಿಂದಲೋ ಏನ್ ಬಂದವನಲ್ಲ, ಮಾದಿ ರೆಡ್ಡಿಯದೇ ಜಾತಿಯವನು. ಆತನ ಮಕ್ಕಳ ವಯಸ್ಸಿನ ಹುಡುಗ, ಚಿಕ್ಕ ಮಗ ಕಾರ್ತಿ ಇದ್ದಾನಲ್ಲ ಅವನೊಂದಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದ ಹುಡುಗ. ಅವನ ಅಪ್ಪ ತಮ್ಮೆಲ್ಲರಂತೆಯೇ ಆಂಧ್ರದಿಂದ ಬಂದಿದ್ದವನು, ಚಿನ್ನಮಾದಿ ರೆಡ್ಡಿಯ ಜೊತೆಯಲ್ಲೇ ಇದ್ದವನು ಕೂಡ. ಮೌಳಿಯ ತಾಕತ್ತು ನೋಡಿಯೇ ಅಲ್ವಾ ಫ್ಯಾಮಿಲಿ ಒಳಕ್ಕೆ ಸೇರಿಸ್ಕೊಂಡದ್ದು. ಸೇರಿಸ್ಕೊಂಡ ಮೇಲೂ ಅವನನ್ನ ಒಂದೊಂದೇ ಹಂತದಲ್ಲಿ ಬೆಳೆಯಲಿಕ್ಕೆ ಬಿಟ್ಟಿದ್ದು ತಾನೇ. ಪದೇ ಪದೇ ಪರೀಕ್ಷೆ ಮಾಡಿದ ನಂತರವೇ ದೊಡ್ಡವರ ಪಕ್ಕಕ್ಕೆ ಒಯ್ದು ಕೂಡಿಸಿದ್ದು. ಚಿನ್ನಮಾದಿ ರೆಡ್ಡಿ ಕೂಡ ಅವನನ್ನ ಚೆನ್ನಾಗಿಯೇ ನೋಡ್ಕೊಂಡಿದ್ದ. ಕೈ ತುಂಬ ಸಂಬಳ ಇತ್ತು. ವಿಜಯನಗರದ 3 ಕ್ಲಬ್ಗಳ ಹಫ್ತ ಅವನಿಗೆ ಬಿಟ್ಕೊಡಲಾಗಿತ್ತು. ಇಷ್ಟಾದ್ರೂ ಮೌಳಿ ಸ್ವಲ್ಪ ಆಸೆಯ ಹುಡುಗ ಅನ್ನೋದು ಗೊತ್ತಿರದಿದ್ದ ಸಂಗತಿ ಏನಲ್ಲ. ಫ್ಯಾಮಿಲಿಗೆ ಗೊತ್ತಿಲ್ಲದಂತೆ ಹೊರಗಡೆ ಚಿಕ್ಕ ಪುಟ್ಟ ಡೀಲ್ಗಳನ್ನ ತೆಗೆದುಕೊತಾ ಇದ್ದ. ಚಿನ್ನಮಾದಿ ರೆಡ್ಡಿಯ ಗಮನಕ್ಕೆ ಬಂದಿದ್ದಿದ್ರೆ ಅವತ್ತೇ ಆಚೆಗೆ ಕಳಿಸ್ಬಿಡೋನೋ ಏನೋ. ಮಾದಿ ರೆಡ್ಡಿಯ ಫ್ಯಾಮಿಲಿಯಲ್ಲಿ ಹಾಗೆ ದೊಡ್ಡವ್ರಿಗೆ ಗೊತ್ತಿಲ್ಲದೆ ಡೀಲ್ ತಗೊಳ್ಳೋದು ನಿಷಿದ್ಧ. ಆದರೆ ಚಿಕ್ಕ ಪುಟ್ಟ ಡೀಲ್ಗಳಲ್ವಾ, ಯಾರ್ದೋ ಮನೆ ಬಿಡಿಸ್ಕೊಡೋದು, ಇನ್ಯಾರ್ದೋ ಸಾಲ ವಸೂಲಿ ಮಾಡಿಕೊಡೋದು, ಹೀಗೆ ತನ್ನ ಕೈ ಖರ್ಚಿಗೆ ಅಂತ ಮಾಡ್ಕೋತಿದ್ದ ಮೌಳಿ. ಆದ್ರಿಂದ ಯಾವತ್ತೂ ತೊಂದರೆ ಏನೂ ಆಗಿರಲಿಲ್ಲ. ಈಗಿನ ಕಾಲದ ಹುಡುಗರಿಗೆ ಆಸೆ ಜಾಸ್ತಿ ಅಂದ್ಕೊಂಡು ಸುಮ್ಮನಾಗಿದ್ದ ಕ್ಲೆಮೆಂಟ್. ಆದ್ರೆ ತೀರಾ ಮರದ ಬೇರಿಗೆ ಕೊಡ್ಲಿ ಹಾಕ್ತಾನೆ ಅಂತ ಯಾರಿಗೆ ಗೊತ್ತಿತ್ತು. ಅಂಥವನು ಯಾವತ್ತಿದ್ರೂ ಸಾಯ್ತಾನೆ, ಸಾಯ್ಲಿ. ಅದಲ್ಲ ಕ್ಲೆಮೆಂಟ್ ನನ್ನ ಕಿರಿಕಿರಿಗೆ ಈಡು ಮಾಡಿದ್ದು. ಆದ್ರೆ ಅವನನ್ನ ಇವತ್ತು ತೆಗೆದ ಮೇಲೆ ಅವನ ಜಾಗಕ್ಕೆ ಯಾರು? ದೂರದಿಂದ ನೋಡೋಕೆ ವಿಷಯ ಚಿಕ್ಕದೇ ಆದ್ರೂ ಮೌಳಿಗೆ ಫ್ಯಾಮಿಲಿಯಲ್ಲಿ ಇದ್ದ ಪೊಸಿಷನ್ ಏನು ಅನ್ನೋದು ಗೊತ್ತಿರೋರಿಗೆ ಅವನ ಜಾಗಕ್ಕೆ ಇನ್ನೊಬ್ಬನ ತರೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಫ್ಯಾಮಿಲಿಯಲ್ಲಿ ಏಣಿ ಹತ್ತೋದು ಸುಲಭದ ಮಾತಲ್ಲ. ಒಂದು ಮೆಟ್ಟಲಿನಿಂದ ಇನ್ನೊಂದು ಮೆಟ್ಟಲಿಗೆ ಜನಾನ ತರೋದು ಸುಲಭ ಅಲ್ಲ. ಮೌಳಿ ಜಾಗಕ್ಕೆ ಬಂದು ಕೊಡುವವನು ಅವನಷ್ಟೇ ಟಫ್ ಆಗಿರ್ಬೇಕು. ಅಷ್ಟೇ ಅಲ್ಲ, ಅವನಷ್ಟೇ ಬುದ್ಧಿವಂತನಾಗಿರ್ಬೇಕು. ಮುಖ್ಯವಾಗಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಾಗ್ಲೂ ಬಾಯಿ ಬಿಡದೆ ಇರೋದು ಹೇಗೆ ಅಂತ ಗೊತ್ತಿರೋನಾಗಿರ್ಬೇಕು. ಅವನಿಗೆ ಲಾ ಆಫ್ ಸೈಲೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಜಿಮ್ಮಿ ಅದನ್ನ ಒಮಲ್ಟಾ ಅಂತಾನೆ. ರಹಸ್ಯ ನುಂಗಿಕೊಂಡಿರೋ ತಾಕತ್ತು ಅದು.
ಅಷ್ಟೆಲ್ಲ ತಾಕತ್ತು, ಬುದ್ಧಿವಂತಿಕೆ, ಸಹನೆ ಇರೋ ಮನುಷ್ಯನ್ನ ಹುಡುಕ್ಬೇಕು. ಅಂಥವ್ನು ಸಿಗೋದಿಲ್ಲ ಅಂತ ಅಲ್ಲ, ಸಿಕ್ಕ ಮೇಲೆ ಅವನಿಗೆ ಕೊಡೋ ಸಂಬಳ ಸವಲತ್ತು ಎಲ್ಲ ನೋಡ್ಬೇಕಲ್ಲ. ಚಿನ್ನಮಾದಿ ರೆಡ್ಡಿ ಇನ್ನೂ ಹಳೆ ಕಾಲದಲ್ಲೇ ಇರೋ ಮನುಷ್ಯ. ಇದೇ ಮೌಳಿಗೆ ಇನ್ನೊಂದಿಷ್ಟು ಜಾಸ್ತಿ ಸಂಬಳ ಕೊಟ್ಟಿದ್ದಿದ್ರೆ ಇವನೇ ಕಿರೀಟಿ ಕಡೆಗೆ ಸೇರಿಕೊಂಡು ದೊಡ್ಡವರ ಪ್ರಾಣಕ್ಕೆ ತರ್ತಾ ಇದ್ದ? ಆದ್ರೆ ದೊಡ್ಡವ್ರದೇ ಬೇರೆ ಸಿದ್ಧಾಂತ. ನಂಬಿಕೆ ಕಳ್ಕೊಳ್ಳೋ ಮನುಷ್ಯನ ಕೈಗೆ ಕೊಪ್ಪರ್ಗೆ ಹಣ ಕೊಟ್ಟರು ಅವನು ಇನ್ನೊಂದು 10 ಪೈಸೆ ಸಿಗುತ್ತೆ ಅಂತ ಗೊತ್ತಾದ್ರೆ ಶತ್ರುವಿನ ಕೊಡೆಗೆ ಹೊರಟು ಬಿಡ್ತಾನೆ. ಯಾವತ್ತಿದ್ರೂ ಸಂಬಳದ ಆಸೆ ತೋರಿಸಿ ಜನಾನ ತಮ್ಮ ಫ್ಯಾಮಿಲಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಸಂಬಳಕ್ಕೆ ದುಡಿಯೋನು ಪೊಲೀಸ್ ಆಗ್ತಾನೆ, ಅಂಡರ್ವರ್ಲ್ಡಿಗೆ ಬರಲ್ಲ. ಇಲ್ಲಿಗೆ ಬರೋನು ಅದನ್ನು ಮೀರ್ದವನಾಗಿರ್ಬೇಕು. ಅದು ಡಾನ್ ಚಿನ್ನಮಾದಿ ರೆಡ್ಡಿಯ ಸಿದ್ಧಾಂತ. ನೆಲಮಾಳಿಗೆಯ ಜಿಮ್ನಲ್ಲಿ ಸಳ ಸಳನೆ ಬೆವೆಯುತ್ತಾ ಅತ್ಯಂತ ಕ್ಲಿಷ್ಟವಾದ ಎಕ್ಸಸೈಸ್ಗಳನ್ನ ಮಾಡ್ತಾ ಮಾಡ್ತಾನೆ ಕ್ಲೆಮೆಂಟ್ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಮೌಳಿಯ ಜಾಗಕ್ಕೆ ತರಬಹುದಾದ 3 ಹೆಸರುಗಳಿದ್ವು. ಮೊದಲನೇ ಅವನ ಹೆಸರು ಅಂಬಾಜಿ. ಪೂರ್ತಿ 6 ಅಡಿ ಎತ್ತರದ ದೈತ್ಯ, ನೋಡಲಿಕ್ಕೆ ತುಂಬಾ ಸ್ಪೃದ್ರೂಪಿಯಾದ ಮರಾಠರ ಹುಡುಗ. ಫ್ಯಾಮಿಲಿಯ ಬಗ್ಗೆ, ದೊಡ್ಡವ್ರ ಬಗ್ಗೆ ತುಂಬಾ ನಿಷ್ಠೆ ಇರುವಂತವನು. ಅವನನ್ನ ತಂದು ಬಿಡಬಹುದಲ್ವಾ ಅಂತ ಇನ್ನೇನು ನಿಶ್ಚಯಿಸಬೇಕು. ಅಷ್ಟರಲ್ಲಿ ಕ್ಲೆಮೆಂಟ್ ಮನಸ್ಸು ಬದಲಾಯಿಸಿದ. ಅವನಿಗೆ ಶಿವಾಜಿನಗರದ ಘಟನೆ ನೆನಪಾಗಿತ್ತು. 2 ವರ್ಷದ ಹಿಂದೆ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಾಗಿದ್ದಾಗ ಈ ಹುಡುಗ ಅಂಬಾಜಿ 3 ಜನ ಮುಸಲ್ಮಾನರ ಹುಡುಗರ ತಲೆ ಕಡಿದಾಕಿದ್ದ. ಅಂಡರ್ ವರ್ಲ್ಡ್ ನ ಯಾವ ವಿಷಯಕ್ಕೂ ಅವನು ಎಮೋಷನಲ್ ಆದವನಲ್ಲ. ಆದರೆ ಜಾತಿ ವಿಷಯ ಬಂದಾಗ ಮಾತ್ರ ಕೈಯಲ್ಲಿ ತಳವಾರ ಹಿಡ್ಕೊಂಡು ನುಗ್ಗೆ ಬಿಡ್ತಾನೆ. ಹರ ಹರ ಮಹಾದೇವ್ ಅಂದ್ಕೊಂಡು ಅದನ್ನ ಭೂಗತ ಪ್ರಪಂಚ ಒಪ್ಪೋದಿಲ್ಲ. ಅದರಲ್ಲೂ ಚಿನ್ನಮಾದಿ ರೆಡ್ಡಿಯ ಫ್ಯಾಮಿಲಿಯಲ್ಲಿ ಜಾತಿಯ ಪ್ರಸ್ತಾಪ ಬರಲೇ ಕೂಡದು. ಇಲ್ಲಿ ನಿಷ್ಠೆ, ಕಸುಬುಗಾರಿಕೆ ಮತ್ತು ಒಮರ್ಟಾ, ದ ಲಾ ಆಫ್ ಸೈಲೆನ್ಸ್, 3 ಪರಿಗಣಿಸಲ್ಪಡೋದು. ಕ್ಲೆಮೆಂಟ್ ಮತ್ತೊಮ್ಮೆ ತಲೆ ಕೊಡುವುದ. ಬೆವರ ಹನಿ ನೆಲಮಾಳಿಗೆಯ ಕಡುಗಪ್ಪು ಬಂಡೆಗಳ ಮೇಲೆ ಸಿಡಿದು ನಿಧಾನವಾಗಿ ಹರಡ್ತಾ ಇದ್ವು. ಅಂಬಾಜಿಯ ಹೆಸರು ಡ್ರಾಪ್ ಆಗಿತ್ತು. 2ನೇ ಹೆಸರು ಚಂದನ್ ಅನ್ನೋದು. ನಿಜಕ್ಕೂ ಎಕ್ಸಲೆಂಟ್ ಫೆಲೋ. ಒಂದ್ಸಲ ಅವನ ಮೈಕೊಟ್ಟು ನೋಡಿ ಚಿನ್ನಮಾದಿ ರೆಡ್ಡಿಯೇ ಅದ್ಭುತ ಅಂದಿದ್ದ. ಆದರೆ ಹುಡುಗ ಇನ್ನೂ ಏಣಿಯಲ್ಲಿ ಅಷ್ಟು ಎತ್ತರದ ಸ್ಥಾನಕ್ಕೆ ಬಂದು ಕೂಡುವಷ್ಟು ಬೆಳೆದಿಲ್ಲ. ಅವನಿನ್ನೂ ಫೀಲ್ಡ್ನಲ್ಲಿ ಪಳಗಬೇಕು. ಕ್ಲೆಮೆಂಟ್ ಮತ್ತೊಮ್ಮೆ ತಲೆ ಕೊಡುವುದರೊಂದಿಗೆ ಚಂದನ್ನ ಹೆಸರು ಮರೆಯಾಗೋಯ್ತು. 3ನೇದಾಗಿ ಅವನ ಮಸ್ತಿಷ್ಕದಲ್ಲಿ ತೇಲಿದ ಹೆಸರೇ ಯಾರದು? 3ನೇದಾಗಿ